ಈ ಹರ್ಡ್ ಇಮ್ಯುನಿಟಿ ಅಂತ ಏನು ಮುಂಚೆಯಿಂದ ಮಾತಾಡ್ತಾ ಇದ್ವಲ್ಲ ಇದು 100% ಪ್ರತಿಯೊಬ್ಬರಲ್ಲೂ ಆಲ್ರೆಡಿ ಬಂದ್ಬಿಟ್ಟಿದೆ ಇದಕ್ಕೆ ಉದಾಹರಣೆ ಕೊಟ್ಟು ಇದಕ್ಕೆ ಯಾವ ರೀತಿ ಅಡಾಪ್ಷನ್ ಬಂದಿದೆ ಅಂತ ಹೇಳ್ತಾ ಇದೀನಿ ಅಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅನ್ನೋದಕ್ಕೆ ಉದಾಹರಣೆ ಕೂಡ ಕೊಡ್ತೀನಿ ಈಗ ನೋಡಿ ಈಗ ಒಂದು ಪೇಪರ್ ಅಲ್ಲಿ ಒಂದು ನೋಡ್ತಾ ಇದ್ದೆ ಆರ್ಟಿಕಲ್ ನೋಡ್ತಾ ಇದ್ದೆ ಹಾಗೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ ಏನು ಇದೇ ತಿಂಗಳು ಥರ್ಡ್ ವೇವ್ ಬರುತ್ತೆ ಅಂದ್ರೆ ಬರಬಹುದು ಅನ್ನೋದಲ್ಲ ಇದೇ ತಿಂಗಳು ಥರ್ಡ್ ವೇವ್ ಬರುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಕೆಲವು ಎಕ್ಸ್‌ಪರ್ಟ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಒಂದು ಯಾವುದೋ ಒಂದು ಬರಬಹುದು ಏನೋ ಇನ್ಫೆಕ್ಷನ್ ಆಗಬಹುದು ಅಂತ ಈ ರೀತಿ ಹೇಳಬಹುದು ಬಟ್ ಆದ್ರೆ ಒಂದೇ ಬರುತ್ತೆ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ಸದ್ಯದಲ್ಲೇ ಶಾರ್ಟ್ಲಿ ಇವರು ಏನೋ ಈ ಒಂದು ಥರ್ಡ್ ವೇವ್ ಅನ್ನ ಒಂದು ಭಯನ ಸೃಷ್ಟಿಸಿಬಿಟ್ಟು ಈ ಆಲೆ ಅಸ್ತವ್ಯಸ್ತವಾಗಿರುವಂತ ಒಂದು ಜನಜೀವನನ್ನ ಇನ್ನಷ್ಟು ಹಾಳು ಮಾಡ್ತಾರೆ ಜೊತೆಗೆ ಅದೋಗತಿ ಹಿಡಿದಿರತಕ್ಕಂತ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆನೂ ಕೂಡ ಇನ್ನೂ ಹದಗೆಡಿಸ್ತಾರೆ ಅನ್ನೋದು ಎಲ್ಲ ನನಗೆ ಕಾಡ್ತಾ ಇದೆ ಸರಿ 100% ಹರ್ಡ್ ಇಮ್ಯುನಿಟಿ ಬಂದಿದೆ ಪ್ರತಿಯೊಬ್ಬರಲ್ಲೂ ಬಂದಿದೆ ಯಾರೊಬ್ಬರು ಎದುರ ಒಂದು ಅವಶ್ಯಕತೆ ಇಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಇರ್ತೀವಿ ಇದಕ್ಕೆ ಕಾರಣನೂ ಕೂಡ ಇದೆ ಮೊನ್ನೆ ದಿವಸ 4 ದಿನದ ಮುಂಚೆ ನಮ್ಮಲ್ಲಿ ಒಬ್ಬರು ಬಂದ್ರು ಪೇಷಂಟ್ ಅಲ್ಲ ಅವರು ತೋರಿಸ್ಕೊಳ್ಳಿಕ್ ಬಂದವರಲ್ಲ ಕೆಲವೊಂದು ರಿಪೋರ್ಟ್ಸ್ ಎಲ್ಲ ತಗೊಂಡ್ಬಂದಿದ್ರು ಅವರು ಏನು ಮನೆಯಲ್ಲಿ 6 ಜನ ಇದ್ದಾರೆ ಅವರಲ್ಲಿ ಒಬ್ಬರಿಗೆ ನೆಗಡೆ ಬಂದಿತ್ತು ನೆಗಡೆ ಬಂದು ಅವರು ಹೋಗಿ ಟೆಸ್ಟ್ ಮಾಡಿಸ್ಕೊಂಡಾಗ ಅವರಲ್ಲಿ ಕೋವಿಡ್ ಪಾಸಿಟಿವ್ ಅಂತ ಗೊತ್ತಾಯ್ತು ಸರಿ ಅವರಿಗೆ ಕೋವಿಡ್ ಪಾಸಿಟಿವ್ ಇತ್ತು ಮನೆಯಲ್ಲೆಲ್ಲರಲ್ಲೂ ಆತಂಕ ಯಾರಲ್ಲೂ ಸಿಂಪ್ಟಮ್ಸ್ ಇಲ್ಲ ಆದರೂ ಕೂಡ ಪ್ರತಿಯೊಬ್ಬರು ಮನೆಯವರು ಪ್ರತಿಯೊಬ್ಬರು ಇನ್ನುಳಿದ 5 ಜನ ಹೋಗಿ ಟೆಸ್ಟ್ ಮಾಡಿಸ್ತಾರೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸ್ತಾರೆ 5 ಜನಕ್ಕೂ ನೆಗೆಟಿವ್ ಬರುತ್ತೆ ಒಬ್ಬರಿಗೆ ಪಾಸಿಟಿವ್ ಬಂತು ಇನ್ನುಳಿದ 5 ಜನಕ್ಕೂ ನೆಗೆಟಿವ್ ಬಂತು ಯಾರೊಬ್ಬರಲ್ಲೂ ಸಿಂಪ್ಟಮ್ಸ್ ಇಲ್ಲ ಬಟ್ ಆಯ್ತು ಇಷ್ಟಕ್ಕೆ ಅವರಿಗೆ ಸಮಾಧಾನ ಆಗಲಿಲ್ಲ ತುಂಬಾ ಎಜುಕೇಟೆಡ್ ಇದ್ರು ಅವರು ಹಾಗಾಗಿ ಏನ್ ಮಾಡಿದ್ರು ಪಾಸಿಟಿವ್ ಬಂದ ಪೇಷಂಟ್ಸ್ ಗೆ ಆಂಟಿಬಾಡಿಸ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿದ್ರು ಅವರೊಬ್ಬರಿಗೆ ಮಾಡ್ತಿಲ್ಲ ಮನೆಯಲ್ಲಿ ಇದ್ದು ಬಂದವರು ಎಲ್ಲರೂ 6 ಜನಕ್ಕೂ ಕೂಡ ಆಂಟಿಬಾಡಿ ಟೆಸ್ಟ್ ಮಾಡಿಸ್ತಾರೆ ನೋಡಿ ಆರ್ ಜನಕ್ಕೂ ಕೂಡ ಆಂಟಿಬಾಡೀಸ್ ಕಂಡು ಬರುತ್ತೆ ಅಂದ್ರೆ ಈ ಕೋವಿಡ್ ವಿರುದ್ಧ ಇರತಕ್ಕಂಥ ಆಂಟಿಬಾಡೀಸ್ 6 ಜನದ ಬ್ಲಡ್ ಅಲ್ಲಿ ಇರುತ್ತೆ ಟೆಸ್ಟ್ ಮಾಡಿಸಿದ್ರೆ ಆರ್ಟಿಪಿಸಿಆರ್ 5 ಜನದಲ್ಲಿ ನೆಗೆಟಿವ್ ಜೊತೆಗೆ ಯಾರಲ್ಲೂ ಒಬ್ಬರಲ್ಲೂ ಸಿಂಪ್ಟಮ್ಸ್ ಇಲ್ಲ 5 ಜನದಲ್ಲಿ ಯಾರೋ ಒಬ್ಬರಲ್ಲೂ ಸಿಂಪ್ಟಮ್ಸ್ ಇಲ್ಲ ಇದನ್ನೇ ನಾವು ಹೇಳೋದು ಹರ್ಡ್ ಇಮ್ಯುನಿಟಿ ಅಂತ ಹೇಳಿ ಯಾರೋ ಒಬ್ಬರಿಗೆ ಇನ್ಫೆಕ್ಷನ್ ಆಗಿದೆ ಸರಿ ಇನ್ನುಳಿದರಲ್ಲಿ ಯಾರಲ್ಲೂ ಇನ್ಫೆಕ್ಷನ್ ಇಲ್ಲ ಸಿಂಪ್ಟಮ್ಸ್ ಇಲ್ಲ ಟೆಸ್ಟ್ ಮಾಡಿಸಿದ್ರೆ ನೆಗೆಟಿವ್ ಇದೆ ಸ್ಟಿಲ್ ಅವರಲ್ಲೂ ಕೂಡ ಆಂಟಿಬಾಡೀಸ್ ಬಂದಿದೆ ಅಂತೀವಲ್ಲ ಇದನ್ನೇ ನಾವು ಹರ್ಡ್ ಇಮ್ಯುನಿಟಿ ಒಬ್ಬರಿಗೆ ಇನ್ಫೆಕ್ಷನ್ ಆದ್ರೆ ಇನ್ನೊಬ್ಬ ಉಳಿದವರು ಎಲ್ಲರಲ್ಲೂ ಆಂಟಿಬಾಡೀಸ್ ಬರುತ್ತೆ ಹರ್ಡ್ ಇಮ್ಯುನಿಟಿ ಅಂತದ್ದು ಹಾಗಾಗಿ ನಾನು 100% ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಪ್ರತಿ ಒಬ್ಬರಲ್ಲೂ ಹಾಗಂತೀವಿ ಯಾರೋ ಒಬ್ರು ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಹೋಗಿ ಆಂಟಿಬಾಡೀಸ್ ಇದೆಯಾ ಅಂತ ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಆಂಟಿಬಾಡೀಸ್ ಕೋವಿಡ್ ವಿರುದ್ಧದ ಆಂಟಿಬಾಡೀಸ್ ಬಂದಿದೆ ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಈ ಸರ್ಕಾರಕ್ಕೆ ಗೌರ್ಮೆಂಟ್ ಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದ್ರೆ ಈ ಅನಾವಶ್ಯಕವಾದ ಒಂದು ಟೆಸ್ಟ್ ಈ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನ ಮಾಡಿಸೋದನ್ನ ಜೊತೆಗೆ ಈ ಟೆಸ್ಟ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಒಂದು ಲಾಕ್ ಡೌನ್ ಮಾಡೋ ಒಂದು ಕಾನ್ಸೆಪ್ಟ್ ಇಂದ ಫಸ್ಟ್ ನೀವು ಹೊರಗಡೆ ಬಂದಿ ಸರಿ ಯಾಕೆ ಟೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ನೀವು ಕೇಳೋದಾದ್ರೆ ನೋಡಿ ಈ ಟೆಸ್ಟ್ ಮಾಡೋ ಒಂದು ರೂಲ್ಸ್ ಅನ್ನ ಏನ್ ಮಾಡಿದ್ರಲ್ಲ ನೀವು ರಸ್ತೆಯಲ್ಲಿ ಸಿಕ್ಕರನ್ನೆಲ್ಲ ಹಿಡಿದ ಟೆಸ್ಟ್ ಮಾಡೋದು ಯಾರಿಗಾರ ಒಬ್ರಿಗೆ ಪಾಸಿಟಿವ್ ಬಂತು ಅಂದ ತಕ್ಷಣ ಅವ್ರ ಸುತ್ತಲ ಇದ್ ಬದ್ದವ್ರನ್ನ ಎಲ್ಲರನ್ನು ಟೆಸ್ಟ್ ಮಾಡೋದು ಮನೆ ಮನೆಗೆ ನುಗ್ಗಿಬಿಟ್ಟು ಟೆಸ್ಟ್ ಮಾಡೋದು ಈ ರೀತಿ ಮಾಡ್ತಾ ಇರೋದ್ರಿಂದ ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಬಟ್ ಆದ್ರೆ ಇದರಿಂದ 1000 ಜನ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಹೇಳ್ಬೇಕಂದ್ರೆ 1000 ಜನ ಬಟ್ ಅದೇ ದೇಶ ಇಡೀ ದೇಶ ಅಂತ ತಗೊಂಡಾಗ 1,00,000 ಜನ ಜಾಬ್ ಕಳ್ಕೊಂಡಿದ್ದಾರೆ ಪಾಸಿಟಿವ್ ಅಂತ ಬಂತು ತಕ್ಷಣ ಏನು ಸಿಂಪ್ಟಮ್ಸ್ ಇರಲಿಲ್ಲ ಪಾಸಿಟಿವ್ ಬಂತು ಸರ್ ಪಾಸಿಟಿವ್ ಅಂತ ಕಂಪನಿಯಲ್ಲಿ ಟೆಸ್ಟ್ ಮಾಡಿಸ್ತೀವಿ ಕೇಳಿದ್ರು ಹೋಗಿ ಟೆಸ್ಟ್ ಮಾಡಿಸಿದೆ ಪಾಸಿಟಿವ್ ಬಂದ್ಬಿಡ್ತು ಹಾಗಾಗಿ ಜಾಬ್ ಇಂದ ತೆಗೆದಾಕಿದ್ದಾರೆ ಅಂತ 1,000+ ಕೇಸಸ್ಗಳಿದ್ದಾವೆ ನೋಡಿ ಸರ್ಕಾರ ಮಾಡಬೇಕಾಗಿರೋದು ಏನು ಜಾಬ್ ಅನ್ನ ಸೃಷ್ಟಿಸಬೇಕು ಬಟ್ ಇವು ಕೋವಿಡ್ ಇದನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಕೋವಿಡ್ ಅಂತ ಒಂದು ವಿಷಯನ ಇಟ್ಕೊಂಡ್ಬಿಟ್ಟು ಈ ಒಂದು ಜಾಬ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿರೋ ಒಂದು ಸರ್ಕಾರ ಜಾಬ್ ಅನ್ನ ಕಳೀತಾ ಇದೆ ನಿರುದ್ಯೋಗ ಸೃಷ್ಟಿಸ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಒಂದು ಎರಡನೇದಾಗಿ ಈಗ ಒಂದು ಲೋಯರ್ ಕ್ಲಾಸ್ ಆಮೇಲೆ ಮಿಡ್ಲ್ ಕ್ಲಾಸ್ ಈ ಎರಡು ಗ್ರೂಪ್ ಆಮೇಲೆ ಈ ಲೇಬರ್ಸ್ ಪ್ರತಿದಿನ ಅವತ್ತಿನ ದುಡಿದು ಬದುಕ್ತಾ ಇರತಕ್ಕಂತ ಜನ ನಮ್ಮ ದೇಶದಲ್ಲಿ ನೋಡೋದಾದ್ರೆ 70-80% ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಜನ ಈ ಒಂದು ಕ್ಲಾಸ್ ಅಲ್ಲಿ ಇರ್ತಾರೆ ಸರಿ ಇವರಿಗೆ ಈಗಲೇ ಅಲ್ಲಿ 1.5 ವರ್ಷದಿಂದ ಸತತವಾಗಿ ನೀವು ಲಾಕ್ಡೌನ್ ಮಾಡಿ 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 ಏನಾಗಿದೆ ಬದುಕೋದು ಕಷ್ಟ ಆಗೋಗಿದೆ ಪ್ರತಿಯೊಬ್ಬರು ಹೇಳ್ತಾರೆ ಸರ್ ನಿಜವಾಗ್ಲೂ ಭಿಕ್ಷೆ ಬೇಡಿ ಅವರ ಹತ್ರ ಜೀವನ ನಡೆಸೋ ಒಂದು ಪರಿಸ್ಥಿತಿ ಆಗಿದೆ ಅಂಗಡಿ ಓಪನ್ ಮಾಡಿದ್ರು ಅಂಗಡಿ ನಡೀತಾ ಇಲ್ಲ ಕ್ಯಾಬ್ ಡ್ರೈವರ್ಸ್ ಕಸ್ಟಮರ್ಸ್ ಸಿಗ್ತಾ ಇಲ್ಲ ಬದುಕೋ ತುಂಬಾ ಕಷ್ಟ ಆಗ್ತಾ ಇದೆ ಈಗ ಅಟ್ ಪ್ರೆಸೆಂಟ್ ಅಷ್ಟೊಂದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಇನ್ನು ನೀವು ಟೆಸ್ಟ್ ಮಾಡಿ ನಂಬರ್ ನ ಜಾಸ್ತಿ ಮಾಡಿಬಿಟ್ಟು ಥರ್ಡ್ ವೇವ್ ಅಂತ ಹೇಳಿ ಜೊತೆಗೆ ಅದ್ರ ಜೊತೆಗೆ ಏನಾದ್ರು ಲಾಕ್ಡೌನ್ ಮಾಡಿದ ಪರಿಸ್ಥಿತಿ ಆದ್ರೆ ನಾನು ಹೇಳ್ತಾ ಇರೋದಲ್ಲ ನಮ್ಮಲ್ಲಿ ಬರ್ತಾ ಇರತಕ್ಕಂತ ಪೇಷಂಟ್ಸ್ ಹೇಳ್ತಾ ಇರೋದು ಸರ್ ಮತ್ತೆ ಏನಾದ್ರೂ ಲಾಕ್ಡೌನ್ ಆದ್ರೆ ನಮ್ ಕಂಪ್ಲೀಟ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೋಬೇಕಾಗುತ್ತೆ ನಮ್ಮಲ್ಲಿರೋ 4 ಜನ ಮಕ್ಕಳ ಜೊತೆಗೆ ಸೇರಿ ಎಲ್ಲರೂ ಸೂಸೈಡ್ ಮಾಡ್ಕೊಳ್ಳೋದು ಪರಿಸ್ಥಿತಿ ಬರುತ್ತೆ ಇದನ್ನ ಸರ್ಕಾರ ಅರಿತುಕೊಂಡು ಈ ಲಾಕ್ಡೌನ್ ಒಂದು ಟೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಸೊ ಹೊರಗಡೆ ಬನ್ನಿ ಅಂತ ಹೇಳೋದು
ಸರ್ಕಾರ ಸಾಮಾನ್ಯ ಏನು ಮಾಡುತ್ತೆ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾರಲ್ಲ ಕೆಲವರು ಟೆಸ್ಟ್ ಅನ್ನು ಇನ್ಕ್ರೀಸ್ ಮಾಡಿ ಎಕ್ಸ್ಪರ್ಟ್ಸ್ ಟೆಸ್ಟ್ ಅನ್ನು ಇನ್ಕ್ರೀಸ್ ಮಾಡಿ ಲಾಕ್ ಡೌನ್ ಮಾಡಬೇಕಾಗುತ್ತೆ ಟೆಸ್ಟ್ ಜಾಸ್ತಿ ಬಂದು ಪಾಸಿಟಿವ್ ಜಾಸ್ತಿ ಬಂದ್ರೆ ಲಾಕ್ ಡೌನ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅಡ್ವೈಸ್ ಕೊಡ್ತಾರಲ್ಲ ಈ ಒಂದು ಎಕ್ಸ್ಪರ್ಟ್ಸ್ ಅನ್ನ ಅವರನ್ನ ಅವ್ರು ಹೇಳೋದನ್ನ ಕೇಳೋದನ್ನ ನಿಲ್ಲಿಸ್ಬಿಟ್ಟು ಸರ್ಕಾರ ಹೊರಗೆ ಬನ್ನಿ ಹೊರಗೆ ಬಂದ್ಬಿಟ್ಟು ಜನಸಾಮಾನ್ಯರ ಹತ್ರ ಹೋಗಿ ಕೇಳಿ ಅವ್ರನ್ನ ಹೋಗಿ ಕೇಳಿ ಲೋಯರ್ ಕ್ಲಾಸ್ ಫ್ಯಾಮಿಲಿ ಅವ್ರ ಮನೆಗೆ ಹೋಗಿ ಕೇಳ್ಬಿಟ್ಟು ಕೇಳಿ ಏನಂತ ನಿನಗೆ ಕೋವಿಡ್ ಪ್ರಾಬ್ಲಮ್ ಕೊಡ್ತಾ ಇದೆಯಾ ಅಥವಾ ಲಾಕ್ ಡೌನ್ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಹೇಳಿ ಆ ವ್ಯಕ್ತಿನ ಕೇಳಿ ಆ ಎಕ್ಸ್ಪರ್ಟ್ಸ್ ನ ಕೇಳಬೇಡಿ ಅಂತ ನಾನು ಹೇಳೋದು. ಈಗ ಡೈಲಿ ಕೋವಿಡ್ ಟೆಸ್ಟ್ ಮಾಡೋದು ಪಾಸಿಟಿವ್ ನಂಬರ್ ನ ಜಾಸ್ತಿ ಮಾಡೋದು ಇದರಿಂದ ಏನಾಗ್ತಾ ಇದೆ ಜಾಬ್ಲೆಸ್ ಅಂದ್ರೆ ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ. ಈಗ ಪ್ರತಿದಿನ ಸರ್ಕಾರ ಆಗ್ಲಿ ಮಾಧ್ಯಮಗಳಾಗ್ಲಿ ಏನ್ ಮಾಡ್ತಾ ಇರ್ತಾರೆ ಏನ್ ಹೇಳ್ತಾ ಇರ್ತಾರೆ ಇವತ್ತು ಕೋವಿಡ್ ಕೇಸಸ್ ಇಷ್ಟಾಯ್ತು ಅಷ್ಟಾಯ್ತು ಅಂತ ಹೇಳ್ಬಿಟ್ಟು ನಂಬರ್ಸ್ ಹೇಳ್ತೀರಾ. ಆ ನಂಬರ್ಸ್ ಹೇಳ್ಬೇಡಿ. ಏನ್ ಹೇಳ್ಬೇಕು ನೀವು ಪ್ರತಿದಿನ ಎಷ್ಟು ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಹೇಳ್ತಾ ಹೋಗಿ. ಒಂದು ಸೇಡದಾಗಿ ಡೈಲಿ ಎಷ್ಟು ಕೋವಿಡ್ ಇಂದ ಎಷ್ಟು ಡೆತ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಹೋಗ್ತೀರಾ. ಆ ಡೆತ್ಸ್ ಬೇಕಾಗಿಲ್ಲ ಸ್ವಾಮಿ ನಮಗೆ. ಪ್ರತಿದಿನ ಎಷ್ಟು ಜನ ಹಸಿವಿನಿಂದ ಸಾಯ್ತಾ ಇದಾರೆ ಎಷ್ಟು ಜನ ಬಡತನದಿಂದ ಸೂಯಿಸೈಡ್ ಮಾಡ್ಕೊಂಡು ಸಾಯ್ತಾ ಇದಾರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದಾರೆ ಅಂತಾರಲ್ಲ ಆ ನಂಬರ್ನ ಹೇಳ್ತಾ ಹೋಗಿ. ಮೂರನೇದಾಗಿ ಕಾಲರ್ ಟ್ಯೂನ್ ಒಂದೂವರೆ ಎರಡು ವರ್ಷದಿಂದ ಸತತವಾಗಿ ಕೋವಿಡ್ ವಿರುದ್ಧ ಹೇಗೆ ಫೈಟ್ ಮಾಡಬೇಕು ಅನ್ನೋ ಒಂದು ಕಾಲರ್ ಟ್ಯೂನ್ ಕೇಳಿ ಕೇಳಿ ಪ್ರತಿಯೊಬ್ಬರ ಕಿವಿ ತೂತಾ ಹೋಗಿರ್ಬೇಕು. ನಿಮ್ ಕಾಲರ್ ಟ್ಯೂನ್ ಅದಾಗಿರಬಾರ್ದು. ನಿಮ್ ಕಾಲರ್ ಟ್ಯೂನ್ ಏನಿರ್ಬೇಕು ಈ ಒಂದು ಬಡತನದ ವಿರುದ್ಧ ಹೋರಾಡದೆ ಹಾಗೆ ಈ ಒಂದು ನಿರುದ್ಯೋಗ ವಿರುದ್ಧ ಹೋರಾಡದೆ ಹಾಗೆ ಅನ್ನೋ ಒಂದು ಕಾಲರ್ ಟ್ಯೂನ್ ಮಾಡ್ಬಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಾ ಬನ್ನಿ. ನೋಡಿ ಈಗ ಎಲೆಕ್ಷನ್ ಇದ್ದಾಗ ಟೆಸ್ಟಿಂಗ್ ಕಮ್ಮಿ ಆಗ್ಬಿಡುತ್ತೆ ಕೋವಿಡ್ ಸಂಖ್ಯೆನೂ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಅದಷ್ಟೇ ಎಲೆಕ್ಷನ್ ಅಷ್ಟೇ ಅಲ್ಲ ಈ ಒಂದು ಯಾವ್ದಾರ ಒಂದು ಪೊಲಿಟಿಕಲ್ ಇಶ್ಯೂಸ್ ಇದ್ದಾಗ ರಾಜಕೀಯ ಒಂದು ಅಸ್ಥಿರತೆ ಇದ್ದಾಗ ಕೂಡ ಕೋವಿಡ್ ಟೆಸ್ಟಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಕೇಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಹೇಳ್ಬೇಕು ಅನ್ನೋದಾದ್ರೆ ಈಗ ಒಂದು ಸಿಎಂ ಬದಲಾವಣೆ ಮಾಡೋ ಒಂದು ಪರಿಸ್ಥಿತಿ ಬಂದಾಗ ಕೂಡ ಟೆಸ್ಟಿಂಗ್ ಎಲ್ಲ ಕಮ್ಮಿ ಆಗ್ತಾ ಬಂತು ಟೆಸ್ಟಿಂಗ್ ಕಮ್ಮಿ ಆಗ್ಬಿಟ್ಟು ಕೋವಿಡ್ ಕಮ್ಮಿ ಆಯ್ತು. ಈಗ ಒಂದ್ ಸ್ವಲ್ಪ ರಾಜಕೀಯ ಸ್ಥಿರತೆ ಬಂದಿದೆ ಅಂತ ಆಗ್ತಿದ್ದ ಹಾಗೆ ಟೆಸ್ಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಟೆಸ್ಟ್ ಅನ್ನ ಜಾಸ್ತಿ ಮಾಡ್ಬಿಟ್ಟು ಕೇಸಸ್ ಜಾಸ್ತಿ ಆಗಿದೆ ಅಂತ ಹೇಳೋದು ಆಮೇಲೆ ಲಾಕ್ ಡೌನ್ ಮಾಡೋದು. ನೋಡಿ ನಾನು ಹೇಳೋದು ಒಂದು ಲಾಕ್ ಡೌನ್ ಇಂದ ಯಾವುದೇ ಕಾರಣಕ್ಕೂ ಕೇಸಸ್ ಕಮ್ಮಿ ಆಗಲ್ಲ. ಹೇಳ್ತಾರೆ ಲಾಕ್ ಡೌನ್ ಮಾಡಿದ್ದೆ ಕೇಸಸ್ ಕಮ್ಮಿ ಆಗಿದೆ. ಸುಳ್ಳು. ಲಾಕ್ ಡೌನ್ ಮಾಡಿ ಏನಾಗುತ್ತೆ ಕೇಸ್ ರಿಪೋರ್ಟಿಂಗ್ ಕಡಿಮೆ ಆಗುತ್ತೆ. ನೀವು ಲಾಕ್ ಡೌನ್ ಮಾಡಿದಾಗ ಎಲ್ಲರೂ ಪ್ರತಿಯೊಬ್ಬರು ಅವ್ರ ಮನೇಲಿ ಅಲ್ಲೇ ಕೂತಿರಲ್ಲ. ಒಬ್ಬ ವ್ಯಕ್ತಿನಾದ್ರೂ ಹೊರಗಡೆ ಬಂದೇ ಬರ್ತಾನೆ ತರಕಾರಿ ತಗೊಳ್ಳಿಕ್ಕೆ ಸಾಮಾನು ತಗೊಳ್ಳಿಕ್ಕಿಂತ ಅವನಲ್ಲಿ ಮನೆಯಿಂದ ಇನ್ಫೆಕ್ಷನ್ ತಗೊಂಬಂದು ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡೇ ಮಾಡ್ತಾನೆ. ಯಾವುದೇ ಕಾರಣಕ್ಕೆ ಲಾಕ್ ಡೌನ್ ಇಂದ ಒಂದೇ ಒಂದು ಪರ್ಸೆಂಟ್ ಕೂಡ ನಾವು ಇನ್ಫೆಕ್ಷನ್ ಅನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಏನ್ ಮಾಡ್ತಾ ಇದೀವಿ ಲಾಕ್ ಡೌನ್ ಮಾಡ್ಬಿಟ್ಟು ಕೇಸ್ ರಿಪೋರ್ಟಿಂಗ್ ಕೇಸ್ ಹಾಸ್ಪಿಟಲ್ ಅಡ್ಮಿಷನ್ಸ್ ಕೇಸ್ ರಿಪೋರ್ಟಿಂಗ್ ಮಾತ್ರ ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ಏನಾಗ್ತಾ ಇದೆ ಲಾಕ್ ಡೌನ್ ಮಾಡೋದ್ರಿಂದ ಈ ವೇವ್ಸ್ ಏನ್ ಹೇಳ್ತಾರಲ್ಲ ಕ್ರಿಯೇಟ್ ಆಗ್ತಾ ಇದೆ. ಈ ನೋಡಿ ಈಗ ಲಾಕ್ ಡೌನ್ ಮಾಡಿದ್ರು ಲಾಕ್ ಡೌನ್ ಮಾಡಿ ಕೇಸ್ ರಿಪೋರ್ಟಿಂಗ್ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲಾಕ್ ಡೌನ್ ಓಪನ್ ಮಾಡ್ತಾರೆ. ಒಂದು 1 ತಿಂಗಳು 2 ತಿಂಗಳು ಆದ್ಮೇಲೆ ಮತ್ತೆ ಟೆಸ್ಟಿಂಗ್ ಅನ್ನ ಜಾಸ್ತಿ ಮಾಡ್ತಾರೆ ಕೇಸಸ್ ಜಾಸ್ತಿ ಅದು ಅಂತ ಹೇಳ್ಬಿಟ್ಟು ಇನ್ನೊಂದು ಲಾಕ್ ಡೌನ್. ಸೊ ಈ ಲಾಕ್ ಸೃಷ್ಟಿ ಆಗ್ತಾ ಇರೋದೇ ಈ ಒಂದು ವೇವ್ಸ್ ಫಸ್ಟ್ ವೇವ್ ನಂತರ ಸೆಕೆಂಡ್ ವೇವ್ ನೆಕ್ಸ್ಟ್ ಥರ್ಡ್ ವೇವ್ ಅಂತ ಹೇಳ್ತಾರಲ್ಲ ಇದೆಲ್ಲ ಸೃಷ್ಟಿ ಆಗ್ತಾ ಇರೋದೇ ಈ ಒಂದು ಲಾಕ್ ಡೌನ್ ಇಂದ ಹೊರತು ಬೇರೆ ಯಾವ್ದ್ರಿಂದನಲ್ಲ. ಹಾಗೆ ನಾನು ಹೇಳಿದ್ನು ಯಾವುದೇ ಕಾರಣಕ್ಕೆ ಈ ಟೆಸ್ಟ್ ಅನ್ನೋದನ್ನ ನಿಲ್ಲಿಸ್ಬಿಟ್ಟು ಟೆಸ್ಟ್ ಅನ್ನ ಮಾಡಿಸ್ಬೇಡಿ. ಟೆಸ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಈ ಲಾಕ್ ಡೌನ್ ಕಾನ್ಸೆಪ್ಟ್ ಇಂದ ಹೊರಗಡೆ ಬನ್ನಿ. ಆರೋಗ್ಯದಲ್ಲಿ ಅವ್ರಿಗೆ ಏನಾರ ಏರುಪೇರು ಇದ್ರೆ ಬಂದು ಡೈರೆಕ್ಟ್ ಆಗಿ ಅಡ್ಮಿಟ್ ಆಗಿ ಅಂತ ಹೇಳಿ ಬೇರೆ ಕಾಯಿಲೆ ತರನೇ ಇದನ್ನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಳ್ಳಿ. ನಾಳೆ ಆಲ್ರೆಡಿ ಪ್ರತಿಯೊಬ್ಬರಿಗೂ ಇನ್ಫೆಕ್ಟ್ ಆಗಿದ್ದಾರೆ. ಪ್ರತಿಯೊಬ್ಬರಲ್ಲೂ ಆಂಟಿಬಾಡೀಸ್ ಬಂದಿದೆ. ಆಂಟಿಬಾಡೀಸ್ ಬಂದು ಈ ಒಂದು ಕೋವಿಡ್ ವಿರುದ್ಧ ಒಂದು ಫೈಟ್ ಮಾಡೋ ಒಂದು ಶಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಆಲ್ರೆಡಿ ಸೃಷ್ಟಿಯಾಗಿದೆ. ಹಾಗಾಗಿ ಸರ್ಕಾರ ಏನ್ ಮಾಡಬೇಕು ಅಂತ ಅಂದ್ರೆ ನೀವು ಮಾಡಬೇಕಾಗಿರೋದು ಪ್ರತಿಯೊಬ್ಬರಲ್ಲೂ ನೆಕ್ಸ್ಟ್ ಈ ಕಾಯಿಲೆ ಬಗ್ಗೆ ಹೇಳೋದಲ್ಲ ಜನರಲ್ಲಿ ಧೈರ್ಯ ತುಂಬಾ ಕೆಲಸ ಮಾಡಿ. ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಕಂಗೆಟ್ಟಿರೋ ಜನರಲ್ಲಿ ಧೈರ್ಯ ತುಂಬಾ ಕೆಲಸ ಮಾಡಿ ಮಾಡೋದ್ರಿಂದ ಅವರ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಯಾವುದೇ ರೀತಿ ಇನ್ಫೆಕ್ಷನ್ ಕೋವಿಡ್ ಇನ್ಫೆಕ್ಷನ್ ಆಗಲ್ಲ. ಜಸ್ಟ್ ಧೈರ್ಯ ತುಂಬಾ ಕೆಲಸ ಮಾಡಿ. ಅದನ್ನ ಬಿಟ್ಟು ನೆಕ್ಸ್ಟ್ ಲಾಕ್ ಡೌನ್ ಇಂತ ಈ ದಿನದಿಂದ ಲಾಕ್ ಡೌನ್ ಮಾಡ್ತೀವಿ ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಈಗಲೇ ಹೇಳಿ 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 ಜನರಿಗೆ ಭಯ ಹುಟ್ಟಿಸ್ಬಿಟ್ಟು ಜನರನ್ನ ಕೊಲ್ಲ ಕೆಲಸ ಮಾಡಬೇಡಿ. ಸರ್ಕಾರ ಏನ್ ಮಾಡಬಹುದು ಅಂತ ಅಂದ್ರೆ ಬೇಸಿಕ್ ಥಿಂಗ್ಸ್ ಸುಮಾರು ಕೆಲಸ ಮಾಡಬಹುದು. ಬಟ್ ಅದನ್ನ ಒಂದು 3 ಪಾಯಿಂಟ್ ಹೇಳ್ತೀನಿ. ಈ ಒಂದು 3 ಕೆಲಸ ಮಾಡೋದು ಸಾಕು. ಏನು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಜನರನ್ನ ಎಜುಕೇಟ್ ಮಾಡಿ. ಯಾವ ರೀತಿ ಎಜುಕೇಟ್ ಮಾಡಬೇಕು, ನಾವು 1.5 ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇದೀವಿ. ಎಜುಕೇಟ್ ಮಾಡ್ತಾ ಇದ್ದೀವಿ ಹೇಳ್ತೀನಿ. ವೈರಸ್ ಬಗ್ಗೆ ಎಜುಕೇಟ್ ಮಾಡೋದು ಬಿಟ್ಬಿಡಿ, ಕಾಯಿಲೆ ಬಗ್ಗೆ ಎಜುಕೇಟ್ ಮಾಡೋದು ಬಿಟ್ಬಿಡಿ, ಡೆತ್ಸ್ ಬಗ್ಗೆ ಎಜುಕೇಟ್ ಮಾಡೋದು ಬಿಟ್ಬಿಡಿ. ಏನ್ ಹೇಳ್ಬೇಕು, ಒಂದಿನದಾಗಿ ನಿಮ್ಗೆ ಯಾರಿಗಾದ್ರೂ ಹುಷಾರ್ ಇಲ್ಲದೆ ಪಕ್ಷದಲ್ಲಿ ಜ್ವರ ಇತ್ತು, ಕೆಮ್ಮಿತ್ತು, ನೆಗಡಿ ಇತ್ತು, ಏನೇ ಅಂತ ತೊಂದರೆ ಇದ್ದ ಪಕ್ಷದಲ್ಲಿ ಅದ್ ಸಿಂಪ್ಟಮ್ಸ್ ಯಾವ್ದು ಕೋವಿಡ್ ಅದಿತ್ತು ಅಂತ ತಲೆ ಕೆಡಿಸ್ಕೋಬೇಡಿ. ನೀವು ಮನೇಲಿರಿ, ಎಲ್ರಿಗೂ ಮನೇಲಿರಿ ಅಂತ ಹೇಳೋದು ಉಚಿತನ. ಹಾಗಾಗಿ ಈ ಒಬ್ಬ ಯಾರಿಗೆ ಇನ್ಫೆಕ್ಷನ್ ಆಗಿ ಮನೇಲಿ ಯಾರಿಗೂ ಜ್ವರ ಕೆಮ್ಮು ನೆಗಡಿ ಇದೆಯಾ ಅಂತವರು ಮನೇಲಿ ಇದ್ಬಿಡಿ. ಎಲ್ಲಿವರೆಗೂ ಕಂಪ್ಲೀಟ್ ಆಗಿ ರಿಕವರ್ ಆಗೋ ತನಕ ಮನೇಲಿರಿ ಅನ್ನೋ ಒಂದು ಎಜುಕೇಶನ್ ಫಸ್ಟ್ ಕೊಡಿ. ಎರಡನೇದಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹೈಜೀನ್ ಮೇಂಟೈನ್ ಮಾಡಿ. ಇಷ್ಟು ಸಾಕು, ಇಷ್ಟು ಹೇಳಿದ್ರೆ ಸಾಕು.
ಮಾಸ್ಕ್ ಹಾಕೊಂಡು ಅಡ್ಡಾಡಿ, ಮಾಸ್ಕ್ ಹಾಕೊಂಡು ಅಡ್ಡಾಡಿ. ಮಾಸ್ಕ್ ಗಿಂತ ಅತಿ ಹೆಚ್ಚು ಮುಖ್ಯವಾಗಿರೋದು ನಮ್ಮಲ್ಲಿ ಒಂದು ಸರ್ಟನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು, ಜೊತೆಗೆ ಪರ್ಸನಲ್ ಹೈಜಿನ್ ವೆರಿ ವೆರಿ ಇಂಪಾರ್ಟೆಂಟ್. ಇವೆರಡೇ ಫೀಚರ್ಸ್ ನಮ್ಮನ್ನ, ಇವೆರಡೇ ಥಿಂಗ್ಸ್ ನಮ್ಮನ್ನ ಕಾಪಾಡೋದು ಒಂದು ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದನ್ನ ಹೊರತು ಮಾಸ್ಕ್ ಹಾಕೊಂಡು ಜಾತ್ರೆ ಮಾಡೋದ್ರಿಂದ ಇದು ಯೂಸ್ ಆಗೋದಿಲ್ಲ. ಸೊ ಮೂರನೇದಾಗಿ ವೆರಿ ಇಂಪಾರ್ಟೆಂಟ್ ನಾನು ಹೇಳೋದು, ಮೇಂಟೈನ್ ಯುವರ್ ಹೆಲ್ತ್ ಅಂತ ಹೇಳಿ. ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳಿ, ಯಾವ ರೀತಿ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೇಕು, ಯಾವ ರೀತಿ ಆರೋಗ್ಯನ ಯಾವ ರೀತಿ ನಿಮ್ಮ ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಕೋಬೇಕು, ಮನೆ ಆಹಾರದಲ್ಲಿ ಆಗಲಿ, ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಲಿ, ಇಂಥ ಎಜುಕೇಶನ್ ಈ ಮೂರು ಅಂದ್ರೆ ಎಜುಕೇಟ್ ಮಾಡಿ ಜನರನ್ನ. ಒಂದನೇದಾಗಿ ಆರೋಗ್ಯದಲ್ಲಿ ಏರುಪೇರು ಇದ್ರೆ ಮನೇಲಿರಿ ಅಂತ ಹೇಳಿ, ಎರಡನೇದಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತೆ ಹೈಜಿನ್ ಅನ್ನ ಮೇಂಟೈನ್ ಮಾಡಿ ಅಂತ ಹೇಳಿ, ಮೂರನೇದಾಗಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳಿ. ಇದರ ನಂತರ ಈ ಟೆಸ್ಟ್ ಮಾಡೋದು ಅದಿದೆಯಲ್ಲ ಅನವಶ್ಯಕ ಇದನ್ನೆಲ್ಲ ಬಿಟ್ಟುಬಿಟ್ಟು, ಏನೇ ಇದ್ರ ನಂತರ ಏನೇ ಇನ್ಫೆಕ್ಷನ್ ಆದ್ರೂ ಕೂಡ ಅದಕ್ಕೆ ಜನರು ನೀವೇ ಜವಾಬ್ದಾರಿ, ನೀವೇ ರೆಸ್ಪಾನ್ಸಿಬಲ್ ಅನ್ನೋದು ಹೇಳ್ಬಿಟ್ಟು ಇದಿಷ್ಟು ಎಜುಕೇಶನ್ ಕೊಟ್ಬಿಟ್ರೆ ಅದಕ್ಕಿಂತ ಅದು ದೊಡ್ಡದು ಯಾವ್ದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಜನಸಾಮಾನ್ಯರಿಗೆ ಹೇಳ್ಬೇಕು, ಏನು ಹೇಳ್ಬೇಕು ಅನ್ನೋದಾದ್ರೆ, ಫಸ್ಟ್ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಭಯ, ಥರ್ಡ್ ವೇವ್ ಅನ್ನ ಭಯ ನಾಲ್ಕು ಆಲ್ರೆಡಿ ಸೃಷ್ಟಿ ಮಾಡ್ತಾ ಇದಾರೆ ನೋಡಿ, ಈ ತಿಂಗಳೇ ಬರುತ್ತೆ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಆ ಮನುಷ್ಯ. ಸೊ ಹಾಗಾಗಿ ಇಂಥ ಭಯವನ್ನ ತೆಗೆದಾಕಿ ಧೈರ್ಯವನ್ನು ತುಂಬಿಕೊಳ್ಳೋ ಒಂದು ಕೆಲಸ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಯಾರೊಬ್ಬರು ಕಾಪಾಡಲ್ಲ, ಯಾವ ಸರ್ಕಾರನೂ ಕಾಪಾಡಲ್ಲ, ನಾನು ಕಾಪಾಡಕ್ಕಾಗಲ್ಲ, ಯಾವ ಒಂದು ಮಾಧ್ಯಮವನ್ನು ಕೂಡ ಬಂದ್ಬಿಟ್ಟು ನಿಮ್ಮ ಆರೋಗ್ಯನ ಕಾಪಾಡೋ ಒಂದು ಕೆಲಸ ಮಾಡೋಕ್ಕಾಗಲ್ಲ, ಯಾವುದೋ ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲು ಕೂಡ ಆ ಕೆಲಸ ಮಾಡಲ್ಲ. ಏನ್ ಮಾಡ್ಬೇಕು ನೀವು, ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ, ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ಒಂದು ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಅದ್ರ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.